ನೋಡ ಅದು ಏನು ಪರಮಾತ್ಮ? ನಮ್ಮ ಸಪ್ತಕರ ಸೈನ್ಯವು ಸಮುದ್ರದಂತೆ ಮುಖ್ಯೇರಿ ತತ್ತರ ಸುತ್ತ ಬರುತ್ತಿರುವುದು ನೋಡು. ನೋಡಿದನು ನಾರಾಯಣ ಜಾಗೃತಿಯಿಂದ ನಮ್ಮ ಸಪ್ತಕರ ದಂಡಿನ ಮೇಲೆ ಬಾಣವನ್ನು ಮೂಡಿ ಮಡಿಯ ಪಾರ್ಥ ಸಮಗದೊಳಗೆ ಸಮರ್ಥ. ಆಹೋ ಪಕ್ಷಿ ವಾಹನದ ಪ್ರಾಣಪಾಯದೋಣ ಹಚ್ಚುವ ಇಡೀ ಮೇಲ್ಗಡೆಯಿಂದ ಬೇರ್ಪಡಿದ ಹಚ್ಚುವುದು ಈ ಬಗ್ಗೆ ನಿರ್ಧಾರವಾಗಿ ದ್ರೌಪದಿ ಅದು ಏನಂದರೆ ಅದು ಹೇಗೆ ಪಾರ್ಥಿ ಲಕ್ಷ್ಮೀಪತಿ ಅತಿ ಹಪ್ಪರದಿಂದ ತಿರುಗುತ್ತಿರ್ಪದ ರಥ ಕುದುರೆಗಳ ಕುರುಪಡದ ರಭಸಕ್ಕೆ ಮೇಘದಿಂದ ಮೊಟ್ಟರಲ್ಲೊಂದು ಚಿಳಿಯಾಗಿದೆ. ಅರ್ಜುನ ಯಾವತ್ ಪ್ರದೇಶದೊಳ ಕಟ್ಟುಗ್ರ ವೈರಿಗಳನ್ನು ಎದೆಗೊಟ್ಟು ಹೊಡೆಯುವ ಧನುಷ್ಠಾಂಕರಕ್ಕೆ ಸುರಿಯುವ ಶರಜಾಲ ಮೇಘದಿಂದ ಗಲ ಸೃಷ್ಟಿಯಾಗಿರುವುದು ಅರ್ಜುನ ಜಲಸೃಷ್ಟಿ ಸಮಾನವಾದ ಜಲಸೃಷ್ಟಿಯನ್ನು ಈ ತಕ್ಷಣ ಎಣ್ಣ ಉಪ್ಪದಬ್ಬರದಿಂದ ವೀರಬಬ್ಬೆಯನ್ನಿಟ್ಟು ನಾಚತ್ಪುಟದ ಸಾಹಸವೆಂಬ ಚಂಡಮಾರುತದಿಂದ ಎಣ್ಣ ಮೇಘ ನಿವಾರಣೆ ಮಾಡಿ. ಓಹೋ ನಾರಾಯಣ ಅರ್ಜುನ ಶಕ್ತಿಕರಂ ಅತಿಶಿ ಕೌರವನೊಂದಿಗಿರುಪ ಸದ್ಬಲ ಇದರನ್ನು ಮಬ್ಬುಗೊಳಿಸಿ ಪಕ್ಕು ಶ್ರೀ ವೀರಭದ್ರಂತೆ ಹೊರಪಡಿಸಿ ಕುರುಪನು ಬಲವೆಂಬ ಸಮುದ್ರವನ್ನ ಕಳಕಿ ಮೇಲ್ಬಂದವರನ್ನು ಕಣಕಿ ಕಾಲು ಚದುರಿದವರನ್ನು ಮಣ್ಣು ಮುಚ್ಚಿಸೋಣ. ಎಲ್ಲಿ ನೋಡಿದರಲ್ಲಿ ಹತ್ತ ನೋಡಿದರತ್ತ ಹಚ್ಚಬಂದರದಿಂದ ಹರಿಯುವ ರಕ್ತದ ಹಳ್ಳವಾಗಿ ತೆಪ್ಪ ತೆಪ್ಪವಾಗಿ ಎಣಗಳು ಕೇಳುತ್ತಾ ಮುಳುಗುತ್ತಾ ಬರುತ್ತಿರುವವು ನೋಡು 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 ಯಾವತ್ ಭಯಂಕರವೋ ಈ ಎಣ್ಣ ಕರದೋಳ ಮೆರೆಯುವ ಪಾತು ಪಸಂತ್ರದ ವಲಿಮೆಯಿಂದ ಈ ರಣಾಂಗಣವೆಲ್ಲ ರಕ್ತಮಯ ವಸ್ತ್ರದ ಮಾಡಿದರು. ಈ ತನುವಿಗೆ ಧನುವೆಂಬುದು ಹಣ ಮಾತ್ರವಲ್ಲ, ಅನ್ನ ಧರ್ಮಜ ನಿನ್ನ ಪ್ರಭಾವದಿಂದಲೇ ನಮಗೆ ಜಯ. ಅಹ್ಹ ಇಂದಿಗೂ ನಾನೇ ಧನ್ಯ ನಾನೇ ಮಾನ್ಯ. ಅಹ್ಹ ಇದೇನಾಶ್ಚರ್ಯ ಅಣ್ಣ ಧರ್ಮಜನೆಂದು ನುಡಿದಾಕ್ಷಣವೇ ಎಣ್ಣ ಎಡಭುಜವು ಹರಿತಲ್ಲ ಎಣ್ಣೆಗೆ ಅಪಚಕನವು ತೋರಿತಲ್ಲ ರೋಮ ರೋಮಗಳಲ್ಲಿ ಮೀರಿ ನಿಂತವಲ್ಲ ಶ್ರೀಹರಿಯೇ ಇದೇನಾಶ್ಚರ್ಯ. ತೋರಿತಲ್ಲ ರಥವನ್ನು ಹಿಂದಕ್ಕೆ ತಿರುಗಿಸುವ ಅಶ್ವಗಳನ್ನು ಓಡಿಸು. ಧರ್ಮರಾಯನ ಪಾದಾರ ವಿಂದಗಳನ್ನು ಎನ್ನ ಕಣ್ಣಿನಿಂದ ನೋಡುವವರೆಗೂ ಎನ್ನ ಮನಸ್ಸಿಗೆ ಆನಂದವಾಗಲಾರ ಶ್ರೀಹರಿ ಮಕ್ಕಳಾರೆ ಕುಂತಿ ದ್ರೌಪದಿ ಪಲ್ಗುಣ ನಾರಾಯಣ ಧರ್ಮರಾಯನಿಗೆ ಏನು ಅಪಘಾತವಾದಂತೆ ತೋರುತ್ತದೆ ಅದು ಏನು ನಾರಾಯಣ? ನನಗೆ ಅಪಶಕನವು ಕಾಣುವುದು. ನಾನು ರಥವನ್ನು ಮುಂದಕ್ಕೆ ಒಡೆಯುವನು. ಎಲ್ಲ ಧನುಂಜಯ ಅಗೋ ಅತ್ತ ನೋಡು ಅದು ಏನು ನಾರಾಯಣ? ಕಣ್ಣನ ರಥವು ಹಟ್ಟ ಬರುತ್ತಿರುವುದ. ನೀನು ಬಾಣವನ್ನು ಉಡಿ ಮಡಿಯ ಪಾರ್ಥ ದುರದೋರಕ್ಕೆ ಸಮರ್ಥ. ಪುಟ್ಟ ಬಾಲಕರ ಉತ್ತರ ಸೌರ್ಯದಿಂದ ಭೂಕುಲವನ್ನು ಹೇಳ್ಬಿಡಿಸಿ
ಮುಕುಟ ವರ್ತನರ ಹಾಕೆಯನ್ನು ಪಡೆದು ದರ್ಜಗನೆ ಕೊಡುವಂತೆ ಮಾಡುವ ಮುರಂತಕನಂತೆ ಹಣ ಪರಾಕ್ರಮದ ಬಾಣವನ್ನು ಮೂಡಿ ಬಳಿದಂತೆ ಭೂಷಕದ ಬಿಲವನ್ನು ಬಿಡಾಲನ್ನು ಪಕ್ಕು ನಾಚೆ ಮಾಡಿದಂತೆ ಬಿಂಬದ ಕೋಟೆಯನ್ನು ಅಭಿಮಾನಿ ಪಕ್ಕು ನಾಶ ಮಾಡುವಾಗ ಈ ಕಂಡುಗುರಿ ಕರ್ಣನ ಬೀಜ ಯಾವ ವೇಷರ ಬಳಿಯಲ್ಲಿತ್ತವ ಸ್ವಲ್ಪ ಕಪ್ಪರಿಯನಾದ ಕರ್ಣ ಹತ್ತಿರ ಉತ್ಪುಟಾರನ ವೀರವೇಷವನ್ನು ಕಂಡು ಕೃತಿಮ ಕವರನ್ನು ಹತ್ತು ಕರೆದು ನಿನ್ನ ಪ್ರಾರ್ಥನೆಯ ಮಾಡಿ ಹಚ್ಚಿ ಹಚ್ಚಿ ಕಳಿಸಿದ್ದೇನೆ ಬಳಿರಿ ಅವನ ಸಮ್ಮುಖದವರು ನಿಂತು ಯುದ್ಧ ಮಾಡುವ ಶಕ್ತಿ ಇಲ್ಲದೆ ಹಿಂದೆ ನಿಂತು ಅಭಿಮನ್ಯುವನ ಕೈಗಳನ್ನು ಕಟ್ಟಳಿಸಿದ ನೀನಂತಹ ವೀರನು ನಿನ್ನಗೆ ಕ್ಷತ್ರಿಯನೆಂಬ ಹೆಸರು ಅರ್ಥ ಏನು ಮಾತನಾಡಿದರೆ ಬಲವಂತನಾದರೂ ಸತ್ಯ ಸನ್ಮಾರ್ಗದಿಂದ ಯುದ್ಧ ಮಾಡುವ ಹೊರತು ನಿನ್ನಂತೆ ಕೈಲಾಗದ ಕೆಟ್ಟ ಕೃತ್ಯವನ್ನು ಎಂದಿಗೂ ಮಾಡಲಾರೆನು ಸುಚ್ಚ ಸತ್ತರು ಸರ್ಗ ಸೇರದ ಪರಮ ನೀಚೆಯ ಮುಂದೆ ನಡೆಯಲಾರದ ಪರಾಕ್ರಮವು ಈ ಮೂರು ಲೋಕದ ಗಂಡನಾದ ಕಲಿಪಾತ್ರನ ಮುಂದೆ ನಡೆಯುವುದೇ ಸ್ವಲ್ಪ ಕಾಲ ಕಪ್ಪರಿಯಾದ ಕರ್ಣ ಲಕ್ಷ್ಯನಾದ ಹತ್ತಿರ ಎಲ್ಲ ಮತಗೊಳಿಸುವ ಉದ್ದೇಶದಿಂದ ಎಲ್ಲ ಕುಡಿಮೀಸಗಳು ಕುಡಿಯಲಾರ ಆದರೆ ನಮ್ಮ ಹತ್ರಜನಾದ ಧರ್ಮರಾಜನನ್ನು ಕಾಣಬೇಕೆಂಬ ಆಶಯ ಹೊರಸೂಸುವುದು ಲಕ್ಷ್ಯವೀರನೇ ಇದು ಎದುರಾಗುವ ಸಮಯವಲ್ಲ ಸುಮ್ಮನೆ ದಾರಿಯ ಕುಲ ಖಂಡಿಯ ಸುತಕುಲ ಕುಡಾರನೆ ಆ ಹೋ ಶ್ರೀಹರೇ ರಂಗವ ಅತಿ ವೇಗವಾಗಿ ಒಡೆಯ ಹಣ್ಣಯ್ಯನನ್ನು ಕಾಣುವವರೆಗೂ ಎನ್ನ ಮನಸ್ಸಿಗೆ ಸಂತೋಷವಾಗಲಾರದು ಮೇಲಿಂದ ಮೇಲೆ ಬೇರೆ ಅಪಶಕನಗಳು ಕಾಡುವ ಹೋಗೋಣ ಒಡೆಯ ಶ್ರೀಪತಿ ರಥವನ್ನು ಬಂಡಕರ್ಣ ಅತಿ ಜಾಗದಿಂದ ಇರಲಿ ಮುಂದಕ್ಕೆ ಹೋದರೆ ಎಲ್ಲಾ ತಿಳಿಯುವುದು ಅರ್ಜುನ ತೋರುವುದೋ ಎನ್ನಗೆ ಅಪಶಕಣ ಓಹೋ ಪದ್ಮಕಾಕ್ಷ ಪಲ್ಗುಣ ನನ್ನ ಋತ್ಪದ್ಮದಲ್ಲಿ ನಿನ್ನಂತೆ ಅಪಶಕನ ಒಂಬ ವಿಗ್ರಹವು ಮನೆ ಮಾಡಿರ್ಪದ ಲಕ್ಷ್ಮೀಕಾಂತನೇ ಭದ್ರಾಪತಿ ಸಮಸಪ್ತಕರನ್ನು ಹಾಗೂ ಕರ್ಣನನ್ನು ಜಯಿಸಿದ ಮಾತೃದೋಳ ಚಿಂತಾಸ್ಪದವಾದ ದುರ್ಲಕ್ಷಣವನ್ನು ತೋರಿಸಿರುವುದು ಓ ನಾರಾಯಣ ಪಲ್ಗುಣ ಎನ್ನ ಮನಸ್ಸು ನಿತ್ತರಿಸಲಾರದು ಅಣ್ಣಯ್ಯನಿಗೇನೋ ಅಪಘಾತವಾದಂತೆ ತೋರುತ್ತದೆ ಇಗೋ ಬಿಡಾರವು ಸಮೀಪಿಸಿದ್ದು ನೋಡಲ್ಲಿ ಈ ರೋದನವು ಕೇಳಿ ಬರುವುದನಿಗೆ ಕಿವಿಗೊಟ್ಟು ಕೇಳು ಅಯ್ಯೋ ದ್ರೌಪದಿಯ ಪ್ರಲಾಪ ಕುಂತಿದೇವಿಯ ಸ್ವಕಾರದನ ಸ್ವರವು ಕೇಳಿ ಬರುವುದನಿಗೆ ಆಗ್ರಜನನಿಗೇನಾಗಿರುವುದು ಹೇಳೋ ಮುರಾಂತಕನೇ ಈ ಚೆನ್ನಾಗೆ ಬೇಗನೆ ಅರ್ಜುನ ನಾರಾಯಣ ಕಾಂತ ಅಹೇ ಕಾಂತಿ ಅಣ್ಣ ಅಣ್ಣ ಎಂದು ಅನುದಿನವೂ ಅಣ್ಣನ ಹಕ್ಕಿಯನ್ನೇ ಪಾಲಿಸಿದೆ ಆದರೆ ಈಗ ನಿಮ್ಮ ಅಣ್ಣನು ಮಾತನಾಡದೆ ಮೌನವಾಗಿ ಮಲಗಿರುವನು ಇದಕ್ಕೆ ಗತಿಯನ್ನು ಮಾಡಬೇಕು ಕಾಂತ ಹೊಗಳು ಅಂತ
ಭಾರತ. ಅಹೇ ಕಾಂತಿ, ಇದೇನಿದು ವಿಚಿತ್ರ! ನಿನ್ನ ವಾಣಿಯಿಂದ ಸುಳ್ಳು ನುಡಿಗಳು ಎಂದಿಗೂ ಬರಲಾರವು. ಅಹೇ ಬಾಸುರಂಗೆ, ಅಣ್ಣ ಏನ ಎಡಗಣ್ಣು ಎಡಭುಜವು ಹಾರಿದ್ದಕ್ಕಾಗಿ ಈ ದೇಹವು ಬಡವಾಗಿ ಸಮರದ ಕುಡಿಯು ಸಾಗರದಂತಾಯಿತು. ಅಹೇ ಸಂಪವೇಣಿ, ಹಗ್ರತನು ದಾರಿಂದ ಮೂರ್ಚಗೊಂಡನನ್ನು ಸ್ವಲ್ಪ ಹೇಳು. ಮೂರ್ಖನ ಸಪ್ತ ಪಾತಾಳನ್ನು ಶೋಧಿಸಿ ಸಹಸ್ರ ಎಡೆಯಂದಿಗಿರುಪ ಆದಿಚೇತನ ಆಶ್ರಯಿಸಿ ಅವನಿರುವ ಸ್ಥಳವನ್ನು ಮರೆತು ಶೀಘ್ರದಿಂದ ಹಿಡಿದೇಳಲು ತಂದು ಮೂರ್ಛಗೊಂಡ ಹಾಕ್ರಜನ ಮುಂದೆ ಮಹಾಕಾಳಿಗೆ ಕೋಣಮಂ ಬರಿಪಟ್ಟಂತೆ ಆ ಮೂರ್ತನ ಮಸ್ತಕಮಂ ತರಿದು ಧರ್ಮಜನ ಎಚ್ಚರ ಬಳಸುತ್ತಿರ್ತಾಳೆ. ಬಾಪು ಬಾಪುರಿಯ ಇಂದ್ರನಂದನ ಹೆಸರೇತಕ್ಕೆ ರಮಣಿ ಅಹೇ ಕಾಂತೆ ಹೇಳುವನ ಕೇಳು ಚೆನ್ನಾಗಿ ಹೇಳು. ಈ ಪಾರ್ಥ ಮಹಾಯುದ್ಧ ಮಾಡಿದ್ದೇ ಅನರ್ಥ.
ಸಚ್ಚರಿತ ಸದ್ಗಾತ್ರ ನೀತಿ ಕೋವಿ ಸಂಪದ ದ್ರೌಪದಿಯು ಹೇಗೆ ದುಃಖಿಸುವನಾಡು? ಅಯ್ಯೋ ಅಣ್ಣಯ್ಯನನ್ನು ನಾನು ಎಷ್ಟು ಸಲ ಮಾತನಾಡಿಸಿದರೂ ಸಹ ಹಿಂದಿಗೆ ಮಾತಿಲ್ಲ, ಹಿಂದಿಗೆ ಕೈ ಬಿಟ್ಟಂತೆ ಕಾಣುತ್ತದೆ. ಹೇ ಆಗ್ರಜ, ನೀನು ಸರ್ಗಾರೋಹಣ ಮಾಡುತ್ತೇಯಾದರೆ ಈ ನಿನ್ನ ಅನುಜನಾದ ಧನುಂಜಯನ ಶಿರವನ್ನು ಕಳೆದುಕೊಂಡು ಸಾಯದೇ ಇರಲಾರೆನು. ಓ ಆಗ್ರಜ, ನಿನ್ನ ಎದೆಯೋಳು ಭವನ ಮಾಡಿದ ಶಾಂತಿ ಎಂಬ ಪ್ರಭಾವದಿಂದ ಜಗದೋಳು ವಿಜಯನಂದನಿಸಿದನಲ್ಲದೆ ಇನ್ನು ಎನ್ನಂ ತೆರೆ ಎತ್ತಿ ತಿರುಗದಂತೆ ಮಾಡಿದೆಯಲ್ಲ. ನಿನ್ನ ಧರ್ಮ ತೇಜ ವೈರಿಯನ್ನು ಒದರಿ ಒದರಿ ಮುಜುಡಿ ಸಾಯುವಂತ ಮಾಡಿದ ಕದನ ಕಂಠೀರವನೆಂಬ ಹೆಸರು ಬಂದಿತಲ್ಲ, ಏನು ಮಾಡದೆ ಆಗ್ರಜ? ಈ ವಾರ್ತೆಯೆಂಬ ಕುರುಪನೆಂಬ ಬಂಡನು ಕೇಳಿದರೆ ನೀತಿ ತಪ್ಪಿದ ಕೋತಿಯಂತೆ ಕುಣಿದಾಡವನಲ್ಲ. ರೌದ್ರದಿಂದ ಹೋದ ನೀನು ಪೂಜೆಯಿಂದೆದ್ದು ಸುಮ್ಮನೆ ಕಣ್ಣಲ್ಲಿ ನೀರಿಡುತ್ತಾ ಕುಳಿತರೆ ಸಾಕು. ಆ ಪೌರ್ವ ಕರ್ಣ ಶಕುನಿ ದುಸ್ವಾಸನರೆಂಬ ಬುದ್ಧಿಗೇಡಿಗಳನ್ನು ಹೊತ್ತು ಮುದ್ದೆಯಮ್ಮಾಡಿ ರಣಾಂಗಣದಲ್ಲಿ ಗದ್ದಲಕಿಸ ಕೌರವನ ವಂಶವಲ್ಲ ನಿರ್ವಂಶವನ್ನಾಗಿ ಮಾಡದಿರ್ತಡೆ. ಬಾಪು ಬಾಪುರೆ ಕಲಿಪಾಸ್ತನೆಂಬ ಹೆಸರಾತಕ್ಕೆ ಅಯ್ಯೋ ವಿನೋಯೋಕ್ತಿಯಿಂದ ಮಾತನಾಡಿಸಿದರೆ ಪ್ರಯೋಜನವಾಗಲಿಲ್ಲ. ಏ ಗೋವಿಂದ, ಅರ್ಜುನ, ನಿನ್ನ ಸರಸ್ವತಿಯಿಂದ ಧರ್ಮಜನನ್ನು ಎತ್ತರವಾಗುವಂತೆ ಮಾಡ ಈ ಮುರವರ್ಧನ. ಅರ್ಜುನ, ನೀನೇ ಅತಿ ಪ್ರೀತಿಯಿಂದ ಮಾತನಾಡಿಸಿದರೂ ಹೇಳಲಾರದಾತನು ನನಗೆ ಹೇಗೆ ಎಚ್ಚರಗೊಳ್ಳುವನು? ಆಗಲಿ, ನಿನ್ನ ಇಷ್ಟದಂತೆ ನನ್ನ ಅಮೃತ ಹಸ್ತದಿಂದ ಧರ್ಮರಾಯನ ಮೈ ಮೇಲೆ ಕೈಯಾಡಿಸಿ ಹೆಪ್ಪಿಸುತ್ತೇನೆ. ಹೇ ಧರ್ಮಜ, ಶಾಂತ ಚಿತ್ತದಿಂದ ಏತಕ್ಕೆ ಮಲಗಿರಿವಿ? ಮೇಲಕ್ಕೆ ಏಳ ಎಂದು ಪ್ರೀತಿಯಿಂದ ಒಂದು ಮಾತನ್ನಾಡ ಯಮನಂದನ ಕಾರುಣ್ಯ ಸಾಧನ. ಪ್ರಿಯ ಕಲಿಕರ್ಣ, ಈ ನಿನ್ನ ಸೂರತನದ ಪ್ರಭಾವವನ್ನು ಮೂರು ಲೋಕದ ಗಂಡನೆಂಬ ತಿರುಗು ನಿನಗೆ ಸಲ್ಲಬೇಕಲ್ಲದೆ ಈ ರಣೆಯಲ್ಲಿ ಅರ್ಜುನಿಗೆ ಸಲ್ಲುವುದೆ. ಕರ್ಣನ ಸಂಗಡ ಕಾರಣ ಮಾಡಲಾರದೆ ಓಡಿ ಬಂದಿರುವ ರಣೆಯಡಿ ತೂ ನಿನ್ನ ಮುಖಂ ಸಹ ನಾನು ನೋಡಲಾರೆನು. ಆಕೆ ನಡೆಯಲಿ ಪರ್ಪ ನೀನಿರುವುದೇ ವ್ಯರ್ಥ. ಓ ಆಕ್ರಜನಾದ ಯಮನಂದನು, ಇಂಥ ಭ್ರಾಂತಿ ನುಡಿಯನ್ನಾಡಿ ಎನ್ನ ಅಂತರಂಗದೊಳ ಅಡಗಿದ್ದ ಗೋಪಾತ್ರಕವು ಎದ್ದದ್ದು ಬೀಳುವಂತೆ ಮಾತನಾಡುವಯ್ಯ. ಎನ್ನ ಮಸ್ತಕದೊಳು ಮನೆ ಮಾಡಿರ್ತ ಪಿತ್ತವು ಕೆಟ್ಟಿರುವುದೇನೋ ಆಕ್ರಜ. ಕಣಪರಂಭ್ರಮಿ ಸಾವಿಯಾದ ಭಾರತನ ಹೀಯಾಡಿಸಿ ಸೊಕ್ಕಿನ ಕರ್ಣ ಕೊಂಡಾಡುವಯ್ಯ. ಒಬ್ಬ ರಾಜನ ಮುಂದೆ ನೆರಿಯ ಪ್ರತಾಪವೇ ಬಲ. ಈ ಬಗೆಯ ನುಡಿಯಂ ಇನ್ನೊಂದು ಸಾರಿ ನುಡಿದಿ ಆದರೆ ನಿನ್ನ ಜಿಗದಗದ ಕಡೆಗೆ ಬಂಡ ಕರ್ಣನ ಸುದ್ದಿಯನ್ನು ಕೊಂಡಾಡಿದರೆ ನಿನ್ನ ಶಿರಚ್ಛೇದನ ಮಾಡುವನು ನೋಡು ಪ್ರಥಮ ಪಾಂಡವ. ಇನ್ನೊಮ್ಮೆ ಹೇಳೋದಿಲ್ಲ, ಆ ಕರ್ಣನ ಪುರಾತನವ ಜಾಯಿ ಧನುಂಜಯ. ನಿನ್ನ ಮನಗಂಧದ ನುಡಿಗೆ ಈ ಧರ್ಮಜನು ಅಂಜುವನಲ್ಲ. ನಿನ್ನ ತೋಳಗಳ ಎಚ್ಚಿದ್ದರೆ ಈ ಧರ್ಮನ ಶಿರವನ್ನು ತೊರೆದುಕೊಂಡು ನಾನು ಮಾತ್ರ ಕರ್ಣನ ಕೊಂಡಾಡದೆ ಬಿಡಲಾರಿನ ಕಂಡಿಯ ಭಂಡಾರ್ಜುನ. ಓಹೋ ದಂಡು ಧರ್ಮ ತನಯನಾದ ಧರ್ಮನಂದನ, ನಿನಗೊಂದು ನಿಯಮವನ್ನು ಮಾಡಿ ಹೇಳುವನು ಕೇಳು. ಈ ಕೇಳು, ಚಿತ್ತ ಬಿಟ್ಟು ಕೇಳು. ಆ ಕರ್ಣನ ಹಿಂದಿನ ಪುರಾಣವ ಕಲಿಸಿದ ದ್ರೋಣಾಚಾರ್ಯರು ತನ್ನ ಮಂತ್ರದ ಕಾಲಿಗೆ ಆ ದೃಪದ ರಾಯನ ತಂದು ಕಟ್ಟಿದರೆ ಗುರು ದಕ್ಷಿಣೆಯಂ ಪಟ್ಟಂತೆ ಎಂದಾಗ ದೃಢ ದುರ್ಯೋಧನ ಕರ್ಣರಿಬ್ಬರು ದಂಡದೊಳಗಡೆ ಪಾಂಚಾಲಪುರಕ್ಕೆ ಹೋಗಿ ಮುತ್ತಿಗೆಯಂ ಹಾಕಿ ಎತ್ತರ ಆ ದೃಪದ ಗುರುತಿಸಿ ಎತ್ತೆತ್ತಿರುವುದು ಒಂದತ್ತೆ ಕರಚರಣಗಳನ್ನು ಕಟ್ಟಿ ಉರುಳಿಸಿದಾಗ ಆ ಬಂಡ ಕರ್ಣನು ಎತ್ತ ಹೋಗಿದ್ದರು. ಕೈಲಾಗದೆ ಅಳುತ್ತ ಬಂದು ಗುರುದ್ರೋಣರ ಮುಂದೆ ಬಿತ್ತರಿಸಿದಾಗ ತಕ್ಷಣವೇ ಗುರುಗಳು ನನಗೆ ಅಪ್ಪಣೆ ಏನ್ ಕೊಡಲು ಬೋಳಿಗೆ ತಕ್ಷಣವೇ ನಾಲ್ಕೋಗಿ ಆ ದೃಪದ ರಾಜನ ಹಿಡಿದು ಬಡಿದು ಕೈಕಾಲುಗಳನ್ನು ಕಟ್ಟಿ ಎನ್ನ ರಥದೋಳು ಹಾಕಿಕೊಂಡು ಬಂದು ಗುರುದ್ರೋಣರ ಮಂತ್ರದ ಎಡಗಾರಿಗೆ ಬಿಗಿದು ಬಂದ ಮಧ್ಯಮ ಪಾಂಡವನ ವಿಕ್ರಮನು ಅಥವಾ ಆ ದೃಪದನ ಕಡೆಯಿಂದ ವಧಿಸಿಕೊಂಡು ದುಃಖ ಪಡುತ್ತಾ ಹರತ್ತ ಬಂದ ಆ ಕರ್ಣನ ಬಲವಂತನು. ಓ ಪಾಂಡುಜಾತ, ತಿಳಿದು ತಿಳಿದು ಇಂಥ ಮಾತನಾಡಿದರೆ ನಿನ್ನ ನಾರಿಗೆಯನ್ನು ಸೇರಿ ಸಹಸ್ರವಾಳು ಮಾಡುತ್ತೇನೆ ನೋಡಿ ಯಮಜಾತನೇ. ತಡಿ ತಡಿ, ಅದು ಏನು ನಾರಾಯಣ? ಮಧ್ಯೇನಿದ ಹಣವತ ನಿನಗೆ ಹುಚ್ಚು ಹಿಡಿದಿರುವುದು ಸಚ್ಚರಿತ ಧರ್ಮರಾಯನ ಮುಚ್ಚಿಕೊಂಡು ಎತ್ತವದಪ್ಪಿ ಎಚ್ಚೆತ್ತಲ ಮಾತನಾಡುವನು ನೀನು
ಕತ್ತಿಯಿಂದ ಈತನ ಕತ್ತನ್ನ ಕತ್ತರಿಸುವನೆಂದು ನಿಂತಿರಿದೆಯಲ್ಲ, ಸಹಜವಾಗಿ ಕತ್ತರಿಸುವನು ನಾರಾಯಣ. ನಿನ್ನ ಕರದೊಳಗಿರುವ ಖಡ್ಗವಮ್ಮ ಭೀಷಣ ಈ ಮೂಢ, ಎಚ್ಚರದಪ್ಪಿ ಮಾತನಾಡಬೇಡ. ವಾಯುತನಯ ಏನ ಪುತ್ರ ಮಾತರು ಇಬ್ಬರ ಬೇರೆಯವರಂತೆ ರಸಭತ್ತರಾಗಿ ಸತ್ಕಂಪಾಯಮಾನರಾಗುತ್ತ ಎದುರು ನಿಂತು ಹಾಕ್ಸುವ ಜೊತೆಗೆ ಇದು ಜನಗೆ ಕದನೆ ಎನ್ನುವಂತೆ ತೋಮದ ಬೇಗನೆ ಪರಿಹರಿಸಿ ಬರೋದು. ಎಲೈ ವಾಯುತನಯ ಶ್ರೀಕೃಷ್ಣ ಪರಮಾತ್ಮ ಆ ರೀತಿಯನ್ನು ವಿವರಿಸುವನು ಚಿತ್ತ ಬಿಟ್ಟು ಕೇಳ. ಅದೇನು ಚೆನ್ನಾಗಿ ಪರಮಾತ್ಮ ಧರ್ಮರಾಯನ ಮೂರ್ಚಿಗೊಂಡ ಎತ್ತರದ ಪಿ ಮಲಗಿದ್ದನು ಪಾತ್ರನಿಂದ ಎತ್ತರ ಸಲಹಾಗದೆ ನನಗೆ ಹೇಳಿದನು. ಆಗ ನಾನು ನನ್ನ ಅಮೃತ ಹಸ್ತದಿಂದ ಧರ್ಮರಾಯನ ಮೈ ಮೇಲೆ ನಿರ್ಮಿಸಿದನು. ಆಗ ಧರ್ಮಜನ ಎಚ್ಚರಗೊಂಡು ಬಾಪ ಬಾಪುರೇ ಕನ್ನ ಎಂದು ಕೊಂಡಾಡಿದನು. ಆಗ ಪಾರ್ಥನ ಸಿಟ್ಟಿಗೆದ್ದು ಧರ್ಮರಾಯನ ತೆರೆಯಲಿಕ್ಕೆ ಹೋದನು. ಆಗ ನಾನು ಬಿಡಿಸಿಕೊಂಡೆನು. ಇಷ್ಟೇ ಹೊರತು ಮತ್ತೆ ಏನಿಲ್ಲೋ ಭೀಮಾ ರಿಪಕುಲೋರ್ಧಾಮ ಕೆಟ್ಟ ಕಡೆಗೆ ನಿನ್ನ ಕೆಟ್ಟ ಗುಣಗಳನ್ನು ಬಿಟ್ಟಲ್ಲ ಎಲ್ಲ ಬಿಚ್ಚಿ ಹೇಳುತ್ತೇನೆ. ಚಿತ್ತ ಎಂದಕ್ಕೆ ತಂದೆ ಮಕ್ಕಳಾದ ಹಿರಣ್ಯ ಕಶ್ಯಪ್ಪ ಪ್ರಹ್ಲಾದನಿಗೆ ನ್ಯಾಯವ ನಚ್ಚಿಸಿದೆ ಸತ್ತು ಹಿರಣ್ಣ ವಾರ ಶುಕ್ರವರಿಗೆ ನ್ಯಾಯವನ್ನಿಟ್ಟು ವಾರಿಯನ್ನು ಬಂದಿದೆ. ಇದು ಅಲ್ಲದ ರಾವಣ ಈ ವಿಷಣರೆಂಬ ಒಂದೇ ಬಟ್ಟೆಯಲ್ಲಿ ಹುಟ್ಟಿದ್ದವರಿಗೆ ಕದನವನ್ನು ನಚ್ಚಿಸಿದೆ ವಾಯ್ತನಯ ಎನ್ನ ಮಗನಾದ ಕಟ್ಟಣ ಬಲಿಗಿಸಿದೆ. ಅಯ್ಯೋ ಹಿಂದಿನ ದಿವಸ ಧರ್ಮ ಪಾತ್ರೆಯ ನೀನೇ ನ್ಯಾಯವನ್ನಿಟ್ಟಿರುವೆ. ಇವರಿಬ್ಬರ ಪೈಕಿ ಯಾರನ್ನು ಕೊಲ್ಲಿಸಬೇಕೆಂದು ಉಪಾಯ ಹುಡುಕಿರುವೆಯೋ. ಅವೋ ಶ್ರೀಹರಿಯೋ ಏನಿನ್ನ ಮಹಾಜಾಲವು ಮಾತ್ರ ದಾರಿಗೆ ಗೋಚರವಾಗದು. ಎಲ್ಲ 70 ಮಣಗದಿಂದ ನಿನ್ನ ನತ್ತಿಯ ಮೇಲೆ ಕಟ್ಟಿಸಿ ನಿನ್ನ ತನು ಇಬ್ಬಾಗ ಮಾಡಿಬಿಡುವೆ. ಇಲ್ಲಿನಿಂದ ಗೋಪಾಲ ಆ ಗುರುಗಳ ದುರ್ಯೋಧ ನಮ್ಮನ್ನು ಈ ಧರಣಿಯ ಮೇಲೆ ಇರಲಾರದಂತೆ ಮಾಡುತ್ತಿದ್ದನು. ಶ್ರೀಹರಿ ತಪ್ಪಾಯ್ತೊಂದು ಪಾಲವನ್ನು ಬಿಡಿ ಅಭಯಂ ಪಡಿ ಭೀಮಾ ದೇ ನಿನಗೆ ನೇಮ. ಆಗೋ ಶ್ರೀಕೃಷ್ಣ ಪರಮಾತ್ಮ ಈ ಭೀಮನ ಮಾಡಿದ ತಪ್ಪನ್ನು ಮನ್ನಿಸು. ನಮ್ಮ ಆಕ್ರಜನ ಮಹತ್ವದ ನಿನಗೆ ಏನಾದರೂ ತುಚ್ಛ ಮಾತ್ರವನ್ನು ಆಡಿದರೆ ಹಾಡಿರುವನು ಅದನ್ನು ನಿನ್ನ ಮನಕ್ಕೆ ಹಚ್ಚಿಕೊಳ್ಳದೆ ಶಾಂತನಾದಂದು ಯಾರಿಂದ ನಡೆಯಬೇಕು? ಈ ಭೀಮ ಅರ್ಜುನರ ಮುಂದಿಟ್ಟುಕೊಂಡು ಸುರಕ್ಷಿತವಾಗಿ ನಡೆಸಲಿ. ಸ್ವಾಮಿ ಪಕ್ಷಿ ವಾಹನೇ ಹಿಂದಿನ ಯುದ್ಧದಲ್ಲಿ ಭೀಮಸೇನ ಸ್ವಾಗನ ಮರಣ ಹೊಂದುವಂತೆ ಮಾಡಲಿ ಶ್ರೀಹರಿ ಭಕ್ತೋತ್ತಾರಿ. ಪಾಂಡವರ ಎಂಥ ಬೀಗರಪ್ಪ, ತಮಗೆ ಕಷ್ಟಕಾಲ ಬಂದಾಗ ಬನ್ನಿ ಸ್ವಾಮಿ ಕುಳಿತುಕೊಳ್ಳು ಸ್ವಾಮಿ ಎಂದು ಬಹಳ ಪ್ರೀತಿಯಿಂದ ಮರ್ಯಾದೆ ಮಾಡುವರು. ಸರಳ ಸ್ವಭಾವದಲ್ಲಿ ಇದ್ದಾಗ ನಾವು ಬಂದರೆ ಪೂರ್ವಕ್ಕೆ ಮಾಡಿದ ಮುಖವು ಪಶ್ಚಿಮಕ್ಕೆ ತಿರುಗುವವರು. ಅಲ್ಲದೆ ಕಣ್ಣಿನಿಂದಲೂ ಸಹ ನೋಡಲಾರರು ಮಾತನಾಡಿಸಲಾರರು. ಎಲ್ಲ ಸಾರಥಿ ಇಂಥ ಗುಣವು ಧರ್ಮಜ ಇರಲಿ, ಇವರ ಗುಣ ಇವರಲ್ಲೇ ಇರಲಿ ಎಂದು ನನ್ನ ಮನಸ್ಸು ಮಾತ್ರ ಇವರ ಕಡೆಗೆ ಪರಿಪೂರ್ಣ. ಇಂದಿನ ಗೌರವದಲ್ಲಿಗೆ ಹೋಗಿ ದುಶ್ವಾಸನನ್ನು ಯುದ್ಧಕ್ಕೆ ಬರಬೇಕೆಂದು ಹೇಳಿ ಕಳಿಸಿ ಧರ್ಮಜ. ಜಾಗ್ರತೆಯಿಂದ ಕೌರವನಲ್ಲಿಗೆ ಹೋಗಿ ಹಿಂದಿನ ಯುದ್ಧವು ಭೀಮನಿಗೆ ದುಸ್ವಾಸನವು ನಡೆಯಬೇಕೆಂದು ಕೌರವನಿಗೆ ತಿಳಿಸಿ ಬರುವಂತನಾದ ಸಾರಥಿ ಕೌರವನೇ ಜಾಗ್ರತೆ ನಿಮ್ಮಿಟ್ಟಿದಂತಾಗಬಹುದು. ಅಯ್ಯೋ ಎಲ್ಲ ಸಾರಥಿ ಕೆಟ್ಟಿದ್ದು ಕೆಲಸ ಪೂರ್ಣ ಕೆಟ್ಟಿದ್ದು. ಈ ದಿನ ನಾನು ಎಷ್ಟು ಪ್ರಯತ್ನ ಮಾಡಿ ಯುದ್ಧ ಮಾಡಿದರು ಏನು ಮಾಡುವ ಸಾಧನ ಪಡೆಯ
ಅಶ್ವತ್ಥಾಮನ್ ಏನಾದರೂ
ಬಂದ ಸತ್ತನೆಂಬ ದುಃಖದಿಂದ ಈ ಮಹಾಯುದ್ಧದಿಂದ ಇಂದ್ರನು ಹೇಳು ತಳಪಕ್ಕೆ ಪಟ್ಟವನ್ನು ಕಟ್ಟಿಕೊಂಡು ಗಂಡದಲ್ಲಿ ವೀರಕರ್ಣನೇನಾದರೂ ಶ್ರೀ ಹರಿ ತಂತಿ ಒಳಪಟ್ಟು ಪಾಂಡವರ ಪಕ್ಷಕ್ಕೆ ಹೋದನು ಹೇಗೆ ಅಹೋ ಕುರುಪತೆ ಅಹೋ ತಮರಾಜ ಸಹೋದರ ಸುಮ್ಮನೆ ಸಣ್ಣ ಮುಖವನ್ನು ಮಾಡಿಕೊಂಡು ಕಿಣ್ಣನಾಗಿರುವ ಕಾರಣವೇನು ಈ ವೀರಾಗ್ರ ಗಣ್ಯನಾದ ಈ ನಿನ್ನ ತಮ್ಮನ ಮುಂದೆ ಒಂದಾದಂತ ಚೆನ್ನಾಗ್ಬಳಾಗ್ರದ ನಿನ್ನ ಮುಂದೆ ಹೇಳಲಕ್ಕೆ ಎಲ್ಲಿಗೆ ಬಾಯಿ ಬರಲಂತಾಗಿದೆ ಈ ನಿನ್ನ ಆಕ್ರದನ ಧೈರ್ಯದ ಕಲ್ಪ ನೃತ್ಯವ ಮುಗಿಯಿತ ಇಲ್ಲಿಗೆ ಕುಟಿಲಾದವನಾದಂತ ಸ್ತ್ರೀ ಹರಿಯ ಪಾಂಡ ಪರಾಕ್ರಮಗಳ ಆಟ ಭೀಷ್ಮ ದ್ರೋಣರ ಮುಂದೆ ನಿಂತ ಸಮರಮ ಸಾರವ ಶಕ್ತಿ ಇಲ್ಲದೆ ಕುಟಿಲ ತನದೇ ಅನ್ನ ಅತ್ಯವನ ಸೈನ್ಯವನ್ನ ಸುಟ್ಟ ದೂರಿಯ ಮಾಡಿದರು ಹದಿನೆಂಟು ದಿವಸದಲ್ಲಿ ಪಾಂಡವರ ಅತ್ಯಾರ ಅಳಿಸಬೇಕೆಂದು ನಾನು ಮಾಡಿದಂತ ಶಪಥವನ್ನು ನನ್ನನ್ನು ಅಳಿಸಲಿಕ್ಕೆ ಶುರುವಾಯಿತು ಅಣ್ಣನಾದ ದುರ್ಯೋಧನ ಇಂದಿನ ಯುದ್ಧದಲ್ಲಿ ಭೀಮ ಅರ್ಥನರೆಂಬ ಆ ಪಾಂಡವ ನಿನ್ನನ್ನು ಆ ಕಲಿಕರನ್ನು ಅಳಿಸಬೇಕೆಂದು ಪಂದವ ಮಾಡಿ ಸೂತನ ಕಳಿಸಿದವರು ಈಗ ನೀವುಗಳ ಇಬ್ಬರ ತಲೆ ಎತ್ತಿ ನಿಂತ ವೀರರು ನಿಮ್ಮನ್ನು ಆ ಕಳ್ಳ ಕೃತ್ಯದ ತಾಮ ಮೋಚ ಕೃತ್ಯದಿಂದ ಹತ್ತಿಸುವರು ಏನಾದರವಲ್ಲರು ಯುದ್ಧ ಮಾಡಿ ಹದಿನೈದು ದಿನ ಬೆಳೆದ ಹೋದವ ನಮ್ಮವರ ಒಂದು ದಿನ ಮಾತ್ರ ಪಾಂಡವರು ಗೆದ್ದವರಲ್ಲ ಒಬ್ಬರನ್ನಾದರೂ ಅದಿಸಲಿಲ್ಲ ಅಯ್ಯೋ ತಮ್ಮನಾದ ವಿಶ್ವಾಸನ ಹೋ ಅಣ್ಣನಾದ ದುರ್ಯೋಧನ ಈ ಸಂದೇಶವು ಒಂದು ತರವಾದ ಎಲ್ಲ ದೇಹವನ್ನು ಕೊಂದು ಬಿಟ್ಟಿತ್ತಲ್ಲ ಅನುಜ ನಾನು ಏನು ಹೇಳಲಿ ಈ ಮಾತು ಸ್ವಾಸನಿ ಏನಾದರೂ ಮೋಸ ಮಾಡಲು ಬಂದರೆ ಟೋಪಿಯನ್ನು ಮೊದಲು ಕಡಿಯುವಂತ ಈ ವಸತಿಗಳ ಆ ಕಳ್ಳರ ಹೆಸರಿಲ್ಲದಂತೆ ಮಾಡುವೆ ಚಪ್ಪನ್ನಾದ ದೇಶಾದಿ ಪರಿಯಿಂದ ತುಂಬಿರುಪ ನಿಮ್ಮ ನಡಲು ಪಾದದ ಮುಂದೆ ಆ ಸರ್ಪ ಹೇಳಿಗಳಾದ ಪಾಂಚನ ಸೆರಗಂ ಪಿಡಿದು ಎಳೆದು ಕಡಿಯಂ ಚಪ್ಪರಿಸಿ ಸರ್ಪದಿಂದ ಆ ಪಾಂಡ ಭೀಮನ ಮುಂದೆ ಎಳೆದಾಡಿದರೆ ಕಪ್ಪೆ ಬಡೆಯದೆ ಮುಚ್ಚಿಕೊಂಡು ಗಪ್ಪಾಯಿ ಕೂತ್ರೆ ನೆತ್ತಕ್ಕೆ ಅಹೋ ಆಗ್ತದೆ ಅಹೋ ಅರ್ಜ ಆ ಬಂಡ ಭೀಮನು ಎನ್ನ ರುಂಡವನ್ನು ಹರಿಗಡಿಯತ್ತೇನೆಂದು ಹೇಳಿಕೊಳ್ಳ ತನ್ನ ಮಡದಿ ಮಣಿಗಳನ್ನು ಕಂಡು ಕಂಡಂತೆ ಹೆಣ್ಣು ಜನರ ಮುಂದೆ ಬಂಡು ಮಾಡುವಾಗ ಆಗಿಲ್ಲದ ಪರುಷು ಈಗ ಯಾರ ಕಡೆಯಿಂದ ಕೈಗಡೆ ತೆಗೆದುಕೊಂಡ್ರು ನಾನು ಕಣ್ಣಿಗೆ ಹತ್ತು ಇಪ್ಪತ್ತು ಕಾಣುತ್ತವಲ್ಲ ಅಯ್ಯೋ ಮೇಲ ಮೇಲಾದ ಸೂರ್ಯರು ಹತವಾಗಿ ಹೋದರೆ ಅಯ್ಯೋ ಇಷ್ಟೆಲ್ಲ ಕಷ್ಟ ಒದಗಿ ಬರಬೇಕಾದರೆ ಆ ಕಳ್ಳ ಕೃತ್ಯನೆ ಆ ಪ್ರಶ್ನೆ ಪಾಂಡವರ ಪತ್ತೆ ವಹಿಸಿ ಸಂಧಾನಕ್ಕೆ ಬಂದು ಇಂಥ ಮೋಜ ಪತ್ತವನ್ನು ಸುಗಮನಂತೆ ಎನಗೆ ಮೊದಲೇ ತಿಳಿಯುತ್ತಾರೆ ಸಿಂಹದ
ಕಾಲನಿಗಿಂತ ಮಿಗಿಲಾದ ನಿನ್ನ ದನಿಗೂ ಹಿಂದೆ ಉಡಿ ಉಡಿ ಆರುತ್ತ ಕಿರುತ್ತದಂತಿರುವ ನಿನ್ನ ಬಾಯಿಂದ ನುಡಿಗಳು ಹೊರಗೆ ಬರ್ತಂತಾಯಿದವಲ್ಲ ಗಡಗಾಚನ ಮೊಲವು ನಿನ್ನ ನಡೆಯ ನೆತ್ತಿ ಮೇಲೆ ವಾಸ ಮಾಡದಂತೆ ಕಾಣುತ್ತಿದೆಯಲ್ಲ ಬೆಳಗ್ಗೆ ಅವನಂತ ಸೂರ್ಯನಾದರ ಜರವಸಂದನೆಂಬ ರಾಕ್ಷಸನ ಸಂಗಡ ಯುದ್ಧವನ್ನು ಮಾಡಿ ಹನ್ನೊಂದು ಸಲ ಸೋತರು ಸಮುದ್ರಗಳು ಅಡಿಕೊಂಡಿದ್ದನಿಗೆ ಅಹೋ ಆತ್ರಜ ಕಲ್ಲರ ಪಾಳ್ಯದಳ ಬೆಳೆದ ಆ ಕಲ್ಲ ಕೃಷ್ಣನ ಭಯವು ಎಲ್ಲ ಎಲೆ ನೆಟ್ಟು ಸಾಲಿಲ್ಲ ಬೆಳಗ್ಗೆ ಅವನೇ ಪಾಂಡವರಿಗೆ ಬೆಂಬಲ ಆಗಿದ್ದರೆ ಬಂಡ ಮುಂಡಿಯಾದ ಪಾಂಚಲನ್ನು ಸೆಳೆದು ಪಿಡಿದು ಎಳೆದು ಕಂಡು ಕಂಡಂತೆ ಹಿಂದೆ ಜನರ ಮುಂದೆ ಬಂಡ್ ಮಾಡುವೆ ಅಹೋ ಆತ್ರಜ ಅಹೋ ಅಲ್ಲ ಬೆಳಗ್ಗೆ ಆ ಕಳ್ಳ ಕೃಷ್ಣನ ಭಯಕ್ಕೆ ಎಲ್ಲದೊಂದು ರೋಮು ಸಹ ನಡಗಲಾರದ ತಡ ಮಾಡದ ಒಂದು ಅಪ್ಪನ ಪಡು ಪಾಂಡವರ ಐವರ ನಾಶ ಅಣ್ಣನಾದ ದುರ್ಯೋಧನ ಈ ನಾಟಿದ ನುಡಿಯನ್ನು ಕೇಳಿ ಎನ್ನಗೆ ಮಹಾ ಸಂತೋಷವಾಯಿತು ಬರ ಬರ ಮಹಾದಾನಂದವಾಯಿತು ಬರ ಆನಂದ ನದಿಯ ತುಂಬ ಹರಿಯಿತು ಬರ ಇಗೋ ಇನ್ಯಾತಕ್ಕೆ ಆಲತ್ಯಂ ಅಮೃತಂ ಇಸಮ ಅಂದಾಗೆ ಆಲತ್ಯಮ ನ್ಯಾತಕ್ಕೆ ಇಳೆಯ ಮಿಡಿಯಿಡಿ ಮಳಿರ Thank you.
ಕಾಣುವಂತೆ ರಕ್ತ ಖಚಿತವಾದ ರಥಕ್ಕೆ ಮುತ್ತಿನ ಕಲ್ಪವನ್ನಿಟ್ಟು ಸುಂದರವಾದ ಅಶ್ವಗಳನ್ನು ಬಂಧಿಸಿ ತನ್ನ ಭಾರಿಯಾಗಿ ನೀನು ಹೋಗುವ ಪಯಣಗಳಿಗರನ್ನ ಬುದ್ಧಿ ಸಂಪನ್ನ ಸುಮ್ಮನೆ ದಾರಿಯನ್ನು ಬಿಡು ನಾರಿ ಯಾರಿ ಸುಮ್ಮನೆ ದಾರಿ ಹೌದು ಕಾಂತೆ ನಾನು ನಿನ್ನ ಕೈ ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಸುಂದರಿ ತಿಳಿಸಬೇಕು ಪ್ರಿಯಾ ಅದು ಎಷ್ಟು ಮಾತ್ರಕ್ಕೂ ತಿಳಿಸುವುದಿಲ್ಲ ಸುಂದರಿ ತಿಳಿಸುವುದಿಲ್ಲವೇ ಸಹಜವಾಗಿ ತಿಳಿಸುವುದಿಲ್ಲ ಕೈ ಹಿಡಿದ
ಎಂ ಸೋಮನಗೌಡ ಇವರು ಈ ನಾಟಕ ಸಂಘದ ಪರವಾಗಿ 1001 ರೂಪಾಯಿಯಿಂದ ಬಹುಮಾನ ಪ್ರಕಾರ ಮಾಡಿರ್ತಾರೆ. ಶಲ್ಯ ಮಹಾರಾಜ ರೆಡಿ ಮಾಡ್ರು, ಶಲ್ಯನ್ ರೆಡಿ ಮಾಡ್ರು, ಶಲ್ಯ ರೆಡಿ ಆಗಿರ್ಬೇಕು. ಮಹೋಪತಿ ದೇವ ಹೇ ಪ್ರಾಣದಲ್ಲವೇ, ಪಾಂಡವರೊಂದಿಗೆ ಪಂಟವನ್ನು ತೊಟ್ಟು ಹೋಗುವೆನೆಂದು ಹೇಳುತ್ತಿರುವೆಯಲ್ಲ. ಜಗದ ಸೃಷ್ಟಿಕರ್ತನಾದ ಆ ಶ್ರೀಹರಿಯ ಬೆಂಬಲ ಪಾಂಡವರಿಗೆ ಇರುವುದು. ಆದ್ದರಿಂದ ಪಾಂಡವರ ಬೆಂಬಲವಾಗಿರುವನೆಂದು ಹೇಳಿದೆಯಲ್ಲ ಸುಂದರಿ. ಅವನಿಂದ ಬಲವಂತನಾದರೂ ಹಿರಣ್ಯಾಕ್ಷನ ದಪ್ಪಿಯ ತಾಳಲ ಹಿರಣ್ಯಾಕ್ಷನ ದಪ್ಪಿಯ ತಾಳಲಾರದ ಗೃಹದೊಳಗೆ ಅಡಿಕೊಂಡಿದ್ದೇನೆ. ಕಾಂತೆ, ಆದ್ದರಿಂದ ಪಾಂಡವರನ್ನು ಜಯಿಸಲು ನಿನ್ನಿಂದ ಆಗಲಾರದ ಮಾತೆಲ್ಲಿ ತಿಳಿ ಕಾಂತ, ತೆಗೆದು ನಿನ್ನ ಪಂಥ. ಮಾತ ಹಾಡದಿರೋ ಕಾಂತೆ, ಅಹೇ ಪಟ್ಟ ವರ್ತಿನಿಯಾದ ಪದ್ಮಾಕಾಂತೆ, ಎಂತ ಕೆಟ್ಟ ನುಡಿಗಳನ್ನಾಡಿ ಎಂದ ವಟ್ಟಿಗಳ ಮಲಗಿತ್ತ ಸಿಟ್ಟೆಂಬ ಸರ್ಪನು ಇನ್ನೊಂದು ಸಾರಿ ಎನ್ನ ಮುಂದೆ ಆ ಪಾಂಡವರ ಸುದ್ಯಂ ತಗದರೆ ತಟ್ಟನೆ ನಿನ್ನ ಕಪ್ಪಳಕ್ಕೆ ಮಸ್ತು ಮಾಡೋಣ. ಪಾಂಡವಂಡೆ, ಆ ಪಾಂಡವರ ಪುಂಡತನ ಅವರ್ಯಾವ ಬಲವಂತರೆಂದು ಹೇಳುತ್ತಿರುವೆಯಾ? ಸಹಜವಾಗಿ ಕೇಳುತ್ತೇನೆ ಸುಂದರಿ, ನೀನು ಅಂತ ಬಲವಂತನೇ?
ನಾವು ಬಲವಂತರು ಸುಂದರೇ. ಕಾಂತ ಕಾಂತೆ, ನೀನು ಅಂತ ಬಲವಂತನಾಗಿದ್ದರೆ ಹಿಂದಕ್ಕೆ ನಿಮ್ಮ ಮನದ ಪಿಚೈಂದ ನಿಂತು ಎಳೆದಿರುವ ಸಮಯದಲ್ಲಿ ಎತ್ತರ ಮಾನವಾಗಿ ಹೋಗಿತ್ತು. ಈಗಿನ ಪರಾಕ್ರಮ ಪೌರುಷ ಹಿಂದಕ್ಕೆ ನಡೆದ ಬಟ್ಟು ಪುರಾಣವನ್ನು ಹೆಣ್ಣು ಮುಂದೆ ಯಾತಕ್ಕೆ ಬಿತ್ತರಿಸುವ ಸುಂದರ? ನೀನು ಮರತೆ ಹೋಗಿರುವೆಲ್ಲ ನಿನಗೆ ಪುನಃ ನೆನಪು ಮಾಡಲು ನಾನು ಅದನ್ನು ಹೇಳುತ್ತಿರುವೆನು. ಪ್ರಿಯಾ, ಈ ರೀತಿ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ವಲ್ಲಭ, ಆ ಪರಮ ಪತಿರತಿಯಾದ ದ್ರೌಪದಿಯಿಂದ ನಿಮ್ಮ ಮನನ ನಾಗಶಾಪದ ಗಂಟು ಬಿಚ್ಚಲಾಯಿತಲ್ಲವೇ, ಅಂತವರ ಮೇಲೆ ನೀನು ಈ ರೀತಿ ಬಂಧವನ್ನು ತೊಟ್ಟು ಹೋಗುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ ಪ್ರಾಣೇಶ. ಬಿಟ್ಟು ಬಿಡು ನಿನ್ನ ಮನದ ಆದೇಶ. ಹಿಂದಕ್ಕೆ ನಡೆದ ಸುದ್ದಿಯನ್ನು ಹೆಣ್ಣು ಮುಂದೆ ಆತಕ್ಕೆ ಬಿತ್ತರಿಸುವ ಆಡಿದ ನುಡಿಯನ್ನು ಕೇಳಿ ನಿನ್ನ ಕುತ್ತ ಕತ್ತರಿಸಿದ್ದನ? ಅದು ಏತಕ್ಕೆಂದರೆ ಶ್ರೀ ಹತ್ಯ ಮಹಾಪಾಪಗಳೆಂದು ತಿಳಿದು ಬಿಟ್ಟಿರೋಣ. ಜಡದಾಸನ ಮುಂದೆ, ಜಡದೇಹಿ ಭೀಮನ ಮುಂದಲೇ ಕಡ್ಡದಿಂದ ಈ ನಡುಮಧ್ಯದಲ್ಲಿ ಸುಂದರಿಸುವನ. ಹೇ ಕಾಂತೆ, ಈ ಪಡಿಗಳ ಆ ಕಡೆ ದುರೋಳರು ಎಕ್ಕಡಿಲ್ಲ ಅಂತ ಮಾಡಿದ ನಾರಿ ಯಾರೇ? ಕಾಲದಲ್ಲಿ ಸತಿಯಾದ ಹೆಣ್ಣನ್ನು ಬಿಟ್ಟು ಹೋಗುವಂದರದಲ್ಲಿ ಸತಿಯಾದ ಹೆಣ್ಣಿಗೆ ಸುಖ ಸಂತೋಷವಾಗಿ ಉಲ್ಲಾಸದಿಂದ ಕಾಲ ಕಳೆಯುವುದನ್ನು ಬಿಟ್ಟು ಪಂಥವನ್ನು ತೊಟ್ಟು ಹೋಗುವೆಯಾ? ಎಲ್ಲ ಯುದ್ಧಕ್ಕೆ ಹೋಗಿ ಬಂದ ಮೇಲೆ ನೋಡ್ಕೊಳ್ಳೋಣ ಕಾಂತ್ಯ. ಯುದ್ಧಕ್ಕೆ ಹೋಗಿ ತಿರುಗಿ ಬರದೆ ಹೋದರೆ ಕ್ಷತ್ರಿಯರ ಹೆಂಡ ಕ್ಷತ್ರಿಯರ ಹೆಂಡತರು ಈ ತರ ಮಾತನಾಡಲು ತಪ್ಪು ಸುಂದರಿ. ಹೌದೇ ಸಹಜವಾಗಿ ಸುಂದರಿ. ಪ್ರಿಯಾ ಹೇಳು ಕೇಳು, ಅದೇನು ಚೆನ್ನಾಗಿ ಹೇಳು. ಸುಖದಲ್ಲಿ ನೀನು ಬಿಟ್ಟರೆ ನನ್ನ ಮನಸ್ಸಿಗೆ ಹೇಗಾಗುವುದು ಗೊತ್ತೇ? ಇನ್ನು ಮುತ್ತು ಮೋಹಕ್ಕೆ ಮನ
ಸಂತೋಷ ಪಡಿಸುವ ಅಂತಃಪುರಕ್ಕೆ ಕಳಿಸಿದರು ಪರವಿನ್ಯಾಸಕ್ಕೆ ಆ ಬಂಡ ಭೀಮನ